ಸಹಕಾರಿ ಸಚಿವ ಬಂಡೆಪ್ಪ ಕಾಶಂಪೂರ್ ಬೀದರ್ ನಗರದ ಹಳೆ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿದ್ರು. ನಗರದ ಏಳು ಸಿಟಿಯಲ್ಲಿ ಇರುವ ಸರ್ಕಾರಿ ಶಾಲೆಯ 106 ಸಂಖ್ಯೆಯ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ 8 ಪೈಕಿ 7 ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ ಅಂತ ಹೇಳಿದರು. ಸಮಷ್ಟಿ ಸರ್ಕಾರ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮತದಾನ ಮಾಡಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಕಲಬುರಗಿ ಮತಕ್ಷೇತ್ರದ ವಾರ್ಡ್ ನಂಬರ್ 51 ಶಾಲೆಯಲ್ಲಿ ಮತ ಚಲಾಯಿಸಿದರು. ಅಮ್ಮ ಬಂದ್ರೆ ಅವ್ರು ಬರ್ತಾರೆ, ಲೇಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ನೀವು ಫೋನ್ ಮಾಡೋಣ. ಲೋಕಸಭಾ ಚುನಾವಣೆಗೆ ರಾಜ್ಯದ 14 ಕ್ಷೇತ್ರದಲ್ಲಿ ಇಂದು ಎರಡನೇ ಹಂತದ ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾರರು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮತ ಚಲಾಯಿಸಿದರು. ಮೆಡಸೂರು ತಾಂಡದ ಸರ್ಕಾರಿ ಶಾಲೆನ ಮತಗಟ್ಟೆ ಸಂಖ್ಯೆ 79 ಜಾಧವ್ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬೆಡಸೂರು ಗ್ರಾಮ ಬರುತ್ತದೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ. ಪ್ರತಿಯೊಬ್ಬರು ಮತದಾನ ಮಾಡಬೇಕಂತೇಳಿ ಎಲ್ಲರಿಗೆ ಕರ್ನಾಟಕದ ಸಮಸ್ತ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೇನೆ. ನಮ್ಮ ಜೊತೆಗೆಲ್ಲ ನಮ್ಮ ಬಾಳು ಜಾಧವ್, ಗುರುನಾಥ್ ಜಾಧವ್, ನಮ್ಮ ಎಲ್ಲ ಬಂಧುಗಳಿದ್ದಾರೆ, ರಕ್ತ ಸಂಬಂಧಿಕರಿದ್ದಾರೆ, ಆ ಸಂತೋಷದಿಂದ ಅವರು ಮತ ಹಾಕ್ತಾ ಇದ್ದಾರೆ. ಇಷ್ಟು ಹೇಳಿ ನಿಮಗೆ ನಾ ಎಲ್ಲ ಈಗ ಬೀದರ್ ಕ್ಷೇತ್ರಕ್ಕೆ ಮತ ನಾನು ಬೀದರ್ ನನ್ನ ಬಾರ್ಡರ್ ಬೀದರ್ ಕ್ಷೇತ್ರ ಅದು ಬೀದರ್ ಅಂದರೆ ನಮ್ಮ ಬಾರ್ಡರ್. ಆದರೆ ನಮ್ಮ ಬಾರ್ಡರ್ ನಮ್ಮ ಊರು, ನಮ್ಮ ಹುಟ್ಟಿದ ಊರಲ್ಲಿ ನಾವು ಸಂತೋಷದಿಂದ ಊಟ ಹಾಕಿದ್ದೀವಿ. ಎರಡನೇ ಹಂತದ ಮತದಾನ 14 ಕ್ಷೇತ್ರಗಳಲ್ಲಿ 9 ಸೀಟ್ ಗೆಲ್ಲುತ್ತೇವೆ. ಗುಲ್ಬರ್ಗಾ ಸೇರಿ ಹಲವು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಎಂದು
ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಮತದಾನ ಮಾಡಿದ ಬಳಿಕ ಬಸವರಾಜ ಹೊರಟ್ಟಿ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಳೆದ ಬಾರಿ ವಿನಯ್ ಕುಲಕರ್ಣಿಗೆ ಮತ ಹಾಕದೆ ತಪ್ಪು ಮಾಡಿದ್ದೇವೆಂಬ ಭಾವನೆಗಳು ವ್ಯಕ್ತವಾಗಿವೆ. ಹಾಗಾಗಿ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಆರಿಸಿ ಬರುವ ನಿರೀಕ್ಷೆ ಇದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರ ವೋಟಿಂಗ್ ವಿಡಿಯೋ ವಿಚಾರ, ವೋಟ್ ಮಾಡುವಾಗ ಮೊಬೈಲ್ ವಿಡಿಯೋ ಮಾಡಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ, ಹಾಗೂ ಮಾಡುವುದು ತಪ್ಪು, ಯಾರೇ ಆದರೂ ಮತದಾನದ ಗೌಪ್ಯತೆ ಕಾಪಾಡಬೇಕು, ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮವಾಗಬೇಕು. ಎಲ್ಲ ಕಡೆಗೆ ಅಡ್ಡಾಡಿದ್ದೀನಿ, ಎಕ್ಸೆಪ್ಟ್ ಗುಲ್ಬರ್ಗ, ಎಲ್ಲ ಕಡೆ ಅಡ್ಡಾಡಿದ್ದೀನಿ. ಈ ಕಡೆಲ್ಲ ಸರ್ ಲೋಗೋ ಡೌನ್ ಮಾಡಿ ಅಡ್ಡಾಡಿದ್ದೀನಿ. ಎಲ್ಲ ಕಡೆ ಸರಿ ಓದೋದಕ್ಕಿಂತ ಭಾಳಷ್ಟು ಉತ್ತಮವಾದಂಥ ರೀತಿಯಿಂದ ಪ್ರೋಗ್ರೆಸ್ ಆಗಿದೆ. ಜನರಲ್ ಅವೇರ್ನೆಸ್ ಬಂದಿದೆ. ಹೋದ ಸರಿ ವಿನಯ್ ಹಾಕಲು ತಪ್ಪು ಮಾಡಿ ಅನ್ನೋಂಥ ಭಾವನೆ ಸರ್ವೆಕ್ಟ್ ಮಾಡಿದೆ. ಈ ಸರಿ ವಿನಯ್ ಆರಿಸಬಾರ್ದು ಅಂತ ನಾನು ನಂಬಿದ್ದೀನಿ. ಸರ್ ವೋಟಿಂಗ್ ಮಾಡಬೇಕಾದ್ರೆ ವಿಡಿಯೋ ತಗೊಂಡು ಹಾಕಿದ್ದಾರೆ ಸರ್, ಕಾಂಗ್ರೆಸ್ ಇಬ್ಬರು ಹಾಕಿದ್ದಾರೆ ಸರ್. ಈಗ ತಪ್ಪು ಅದಲ್ಲ, ಮಾಡಬಾರ್ದು ಯಾರೇ ಇರಲಿ. ನಾವು ಮೊಬೈಲೆಲ್ಲ ಹೊರಗೆ ಕೊಟ್ಟಿರ್ತೀವಿ, ಅದು ಗೌಪ್ಯವಾಗಿರ್ತದೆ. ಅವರು ಅಪರಾಧ ಮಾಡಿದ್ರು, ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಯಾರೇ ಇಲ್ಲ, ಯಾರೇ ಇದ್ದರೂ ಸಹಿತ ಕಾನೂನು ಯಾರು ದೊಡ್ಡ ಇಲ್ಲ. ಅದು ಮಾಡಿ ಹೊರಗೆ ಅದನ್ನು ರಿವ್ಯೂ ಮಾಡಿದರೆ ಇವನ್ನದು ಏನಂದರೆ ಮತನೂ ಸಹಿತ ಒಂದ್ಸರಿ ಅಸಿಂದ ಆಗ್ತದೆ. ಒಂದು ಕಾನೂನು ಪ್ರಕಾರ ತಪ್ಪು, ಅದರಿಂದ ಅಭ್ಯರ್ಥಿಗಳಿಗೆ ಇನ್ನೂ ಕಮ್ಮಿದಾಗಬಾರ್ದು. ಅದು ಮಾಡಿದಂಥದ್ದು ತಪ್ಪು, 100% ತಪ್ಪು.